ಇವತ್ತು ಕೂಡ ನಾವು ಟ್ರೈನ್ ಸ್ಮೆಲ್ಲಿನ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಇಲ್ಲೊಂದು ಕ್ವಶನ್ ಇದೆ. ಟೂ ಟ್ರೈನ್ಸ್ ರನ್ನಿಂಗ್ ಇನ್ ಎ ಆಪೋಸಿಟ್ ಡೈರೆಕ್ಷನ್ಸ್ ಕ್ರಾಸಸ್ ಎ ಮ್ಯಾನ್ ಸ್ಟ್ಯಾಂಡಿಂಗ್ ಆನ್ ದ ಪ್ಲಾಟ್ಫಾರ್ಮ್ ಇನ್ 27 ಸೆಕೆಂಡ್ಸ್ ಆ್ಯಂಡ್ 17 ಸೆಕೆಂಡ್ಸ್ ರೆಸ್ಪೆಕ್ಟಿವ್ಲಿ ಆ್ಯಂಡ್ ದೇ ಕ್ರಾಸ್ ಈಚ್ ಅದರ್ ಇನ್ 23 ಸೆಕೆಂಡ್ಸ್ ದೆನ್ ಫೈಂಡ್ ದ ರೇಷಿಯೋ ಆಫ್ ದರ್ ಸ್ಪೀಡೀಸ್. ಅಂತಂದರೆ ಇದು ಎರಡು ಟ್ರೈನ್ ಹೋಗ್ತಾ ಇದೆ. ಸೊ ಟ್ರೈನಿಂದ ಆಪೋಸಿಟ್ ಡೈರೆಕ್ಷನ್ ಅಂತ ಹೇಳಿದ್ದಾರೆ. ಎರಡು ಟ್ರೈನು ಹೋಗ್ತಾ ಇದ್ದಾವೆ, ಇನ್ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾವೆ. ಸೊ ಆ ಎರಡು ಟ್ರೈನ್ಗಳು ಕೂಡ ಈ ಮ್ಯಾನ್ನ ಕ್ರಾಸ್ ಮಾಡ್ತಾ ಇದ್ದಾವೆ. ಸೊ ಅವ್ನು ಸ್ಟ್ಯಾಂಡಿಂಗ್ ಒಂದು ಪ್ಲಾಟ್ಫಾರ್ಮ್ ಮೇಲೆ ಸ್ಟ್ಯಾಂಡ್ ಮಾಡಿದ್ದಾನೆ, ನಿಂತ್ಕೊಂಡಿದ್ದಾನೆ ಅಂತ ಹೇಳಿದ್ದಾರೆ. ಬಟ್ ನಮಗೆ ಅದು ಮ್ಯಾಟರ್ ಆಗಲ್ಲ. ಏಕೆ ಅಂತಂದರೆ ಅಲ್ಲಿ ಕ್ರ್ಯಾಶ್ ಮಾಡ್ತಾರದು ಮ್ಯಾನ್. ಅವ್ನು ಎಲ್ಲೇ ನಿಂತಿದ್ರು ಕೂಡ ನಮಗೆ ಮ್ಯಾನ್ ಎಷ್ಟು ಟೈಮಲ್ಲಿ ಕ್ರ್ಯಾಶ್ ಮಾಡ್ತಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಈಗ ಪ್ಲಾಟ್ಫಾರ್ಮ್ನ ಕ್ರಾಸ್ ಮಾಡ್ತಿದ್ರೆ ಅದ್ರ ಟೈಮಿಂಗ್ಸ್ನ ನಾವು ನೋಡಬೇಕಾಗುತ್ತೆ. ಬಟ್ ಇಲ್ಲಿ ಕ್ರಾಸ್ ಮಾಡ್ತಿರೋದು ಮ್ಯಾನ್ನ, ಅವ್ನು ಪ್ಲಾಟ್ಫಾರ್ಮಲ್ಲಿ ನಿಂತಿದ್ರು ಕೂಡ ನಮಗೆ ಪ್ಲಾಟ್ಫಾರ್ಮಿಂದ ಏನೂ ಎಫೆಕ್ಟ್ ಆಗಲ್ಲ. ಸೊ ಅವನು ಮ್ಯಾನ್ನ ಕ್ರಾಸ್ ಮಾಡ್ತಿದ್ದಾನೆ 27 ಸೆಕೆಂಡ್ಸಲ್ಲಿ ಮತ್ತು 17 ಸೆಕೆಂಡ್ಸಲ್ಲಿ. ಅಂತಂದರೆ ಎರಡು ಟ್ರೈನ್ ಇದೆ ಅಲ್ವಾ. ಸೊ ಫಸ್ಟ್ ಟ್ರೈನು ಹಿಂಗೊಂದು ಟ್ರೈನ್ ಹೋಗ್ತಾ ಇದೆ, T1 ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಸೊ ಇಲ್ಲೊಂದು ಟ್ರೈನು ಈ ಡೈರೆಕ್ಷನಲ್ಲಿ ಬರ್ತಾ ಇದೆ, ಸೊ T2. ಸೊ ಇಲ್ಲೊಬ್ಬ ಮ್ಯಾನ್ ನಿಂತಿದ್ದಾನೆ ಅಂತಂದರೆ, ಸೊ ಇವನನ್ನ ಈ ಫಸ್ಟ್ ಟ್ರೈನು 27 ಸೆಕೆಂಡ್ಸಲ್ಲಿ ಕ್ರಾಸ್ ಮಾಡ್ತಾ ಇದೆ ಆ್ಯಂಡ್ ಸೆಕೆಂಡ್ ಟ್ರೈನು 17 ಸೆಕೆಂಡಲ್ಲಿ ಕ್ರಾಸ್ ಮಾಡ್ತಾ ಇದೆ. ಸೊ ರೆಸ್ಪೆಕ್ಟಿವ್ ಆಗಿ ಆ್ಯಂಡ್ ದೇ ಕ್ರಾಸ್ ಈಚ್ ಅದರ್ ಇನ್ 23 ಸೆಕೆಂಡ್ಸ್. ಸೊ ಈ ಹಂಗ ಅದಾದಮೇಲೆ, ಸೊ ಈ ಎರಡು ಟ್ರೈನ್ಸು ಕ್ರಾಸಸ್ ಈಚ್ ಅದರ್, ಅಂದರೆ ಈ ಪಾಯಿಂಟು ಮತ್ತು ಈ ಪಾಯಿಂಟು ಕ್ರಾಸ್ ಆಗೋಕ್ಕೆ 23 ಸೆಕೆಂಡ್ಸು ತಗೋತಾ ಇದೆ. ಹಾಗಿದ್ದರೆ ಇವೆರಡು ಟ್ರೈನ್ದು ಸ್ಪೀಡ್ ಎಷ್ಟು? ಸೊ ರೇಷಿಯೋ ಆಫ್ ದೇರ್ ಸ್ಪೀಡ್ ಈಸ್ ಅಂತ ಕೇಳಿದ್ದಾರೆ. ಸೊ ಇದನ್ನು ಸ್ಪೀಡ್ ಯು ವಿ ಅಂತ ತೊಗೊಂಡ್ರೆ, ಸೊ U:V ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಸ್ಪೀಡ್ ಯು ಆ್ಯಂಡ್ ಸೊ ಸ್ಪೀಡ್ ಆಫ್ ದಿ ಫಸ್ಟ್ ಟ್ರೈನ್ ಆ್ಯಂಡ್ ದ ಸ್ಪೀಡ್ ಆಫ್ ದಿ ಸೆಕೆಂಡ್ ಟ್ರೈನ್. ಈ ಎರಡು ಸ್ಪೀಡ್ನ ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ಅಸ್ಯೂಮ್ ದಟ್ ದೋ ಸ್ಪೀಡ್ ಆಫ್ ದಿ ಫಸ್ಟ್ ಟ್ರೈನ್ ಈಸ್, ಸೊ ಫಸ್ಟ್ ಟ್ರೈನ್ T1 ಈಸ್ ಎಕ್ಸ್ ಮೀಟರ್ ಪರ್ ಸೆಕೆಂಡ್ ಅಂತ ತಗೊತೀನಿ. ಆ್ಯಂಡ್ ಸ್ಪೀಡ್ ಆಫ್ ದಿ ಸೆಕೆಂಡ್ ಟ್ರೈನ್ ಈಸ್ ವೈ ಮೀಟರ್ ಪರ್ ಸೆಕೆಂಡ್ ಅಂತ ತಗೋತೀನಿ. ಸೊ ಲೆಂತ್ ಆಫ್ ದಿ ಟ್ರೈನ್ ಏನಾಗುತ್ತೆ? ಸೊ ಲೆಂತ್ ಆಫ್ ದಿ ಫಸ್ಟ್ ಟ್ರೈನ್, ಸೊ ಫಸ್ಟ್ ಟ್ರೈನ್ದು ಲೆಂತ್ ಏನಾಗುತ್ತೆ? ಸೊ ಸ್ಪೀಡ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್ ಆಗಿರೋದ್ರಿಂದ 27 × x ಮೀಟರ್ಸ್ ಆಗುತ್ತೆ. ಆ್ಯಂಡ್ ಲೆಂತ್ ಆಫ್ ದಿ ಸೆಕೆಂಡ್ ಟ್ರೈನ್ ಈಸ್ ಈಕ್ವಲ್ಸ್ ಟು 17 × y ಮೀಟರ್ಸ್ ಆಗುತ್ತೆ. ಸೊ ದೇ ಆರ್ ರನ್ನಿಂಗ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಆಗಿರೋದ್ರಿಂದ, ಸೊ ಎರಡು ಟ್ರೈನ್ ಆಪೋಸಿಟ್ ಡೈರೆಕ್ಷನ್ ಆಗಿರೋದ್ರಿಂದ, ಸೊ ನಮಗೆ ಫಾರ್ಮುಲಾ ಗೊತ್ತು ಸ್ಪೀಡ್ನ ಫೈಂಡ್ ಔಟ್ ಮಾಡೋದಕ್ಕೆ. ಸೊ 27 x ಪ್ಲಸ್ 17 y ಡಿವೈಡೆಡ್ ಬೈ ವಿ ಹ್ಯಾವ್ ಟು ಆ್ಯಡ್ ದ ಸ್ಪೀಡ್, ಸೊ ದಟ್ ಈಸ್ ಈಕ್ವಲ್ಸ್ ಟು 23 ಟೈಮು. ಸೊ ದಿಸ್ ಇಂಪ್ಲೈಸ್ ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರು ಸಿಗುತ್ತೆ. 23 x ಪ್ಲಸ್ 23 y ಈಸ್ ಈಕ್ವಲ್ಸ್ ಟು 27 x ಪ್ಲಸ್ 17 y. ಸೊ 27 x ಅಲ್ಲಿ 23 x ಹೋದರೆ 4 x ಆ್ಯಂಡ್ ಈಸ್ ಈಕ್ವಲ್ಸ್ ಟು 6 y. ಸೊ ಇದನ್ನು 17 y ಈ ಕಡೆ ಕಳಿಸಿದ್ರೆ ಮೈನಸ್ ಮಾಡಿದ್ರೆ 4 x. ಸೊ x/y ಈಸ್ ಈಕ್ವಲ್ಸ್ ಟು 3/2. ದಿಸ್ ಇಂಪ್ಲೈಸ್ 3:2 ಈಸ್ ದ ರೇಷಿಯೋ ಆಫ್ ದ ಸ್ಪೀಡ್ ಆಫ್ ದಿ ದೀಸ್ ಟೂ ಟ್ರೈನ್ಸ್ ರನ್ನಿಂಗ್ ಆನ್ ದಿ ಆಪೋಸಿಟ್ ಡೈರೆಕ್ಷನ್. ನೆಕ್ಸ್ಟ್ ಕ್ವಶನ್, ಎ ಟ್ರೈನ್ ಪಾಸಸ್ ಎ ಸ್ಟೇಷನ್ ಪ್ಲಾಟ್ಫಾರ್ಮ್ ಇನ್ 36 ಸೆಕೆಂಡ್ಸ್ ಆ್ಯಂಡ್ ಎ ಮ್ಯಾನ್ ಸ್ಟ್ಯಾಂಡಿಂಗ್ ಆನ್ ದ ಪ್ಲಾಟ್ಫಾರ್ಮ್ ಇನ್ 20 ಸೆಕೆಂಡ್ಸ್. ಇಫ್ ದ ಸ್ಪೀಡ್ ಆಫ್ ದಿ ಟ್ರೈನ್ ಈಸ್ 54 km/h, ವಾಟ್ ಈಸ್ ದ ಲೆಂತ್ ಆಫ್ ದಿ ಪ್ಲಾಟ್ಫಾರ್ಮ್? ಈ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಟ್ರೈನ್ ಇದೆ, ಆ ಟ್ರೈನು ಸ್ಟೇಷನ್ ಪ್ಲಾಟ್ಫಾರ್ಮ್ನ 36 ಸೆಕೆಂಡ್ಸಲ್ಲಿ ಪಾಸ್ ಮಾಡ್ತಾ ಇದೆ. ಹಾಗೆ ಅಲ್ಲೊಬ್ಬ ಮ್ಯಾನ್ ನಿಂತಿದ್ದಾನೆ, ಆ ಮ್ಯಾನ್ನ 20 ಸೆಕೆಂಡ್ಸಲ್ಲಿ ಪಾಸ್ ಮಾಡ್ತಾ ಇದೆ, ಕ್ರಾಸ್ ಮಾಡ್ತಾ ಇದೆ. ಹಾಗಿದ್ದರೆ ಜೊತೆಗೆ ಒಂದು ಸ್ಪೀಡು ಕೊಟ್ಟಿದ್ದಾರೆ, ಟ್ರೈನ್ದು ಸ್ಪೀಡ್ ಕೊಟ್ಟಿದ್ದಾರೆ 54 km/h ಅಂತ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಲೆಂತ್ ಆಫ್ ದಿ ಪ್ಲಾಟ್ಫಾರ್ಮ್. ಪ್ಲಾಟ್ಫಾರ್ಮ್ದು ಲೆಂತ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೂ ಮುಂಚೆ ಇಲ್ಲಿ ಸ್ಪೀಡು 50 km/h ಅಲ್ಲಿದೆ, ಹಾಗೆ ಇಲ್ಲಿ ಟೈಮು ಸೆಕೆಂಡ್ಸಲ್ಲಿ ಇರೋದ್ರಿಂದ ನಾವು ಅದನ್ನು ಫಸ್ಟು ಕನ್ವರ್ಟ್ ಮಾಡ್ಕೋಬೇಕು. 54 × 5/18 × m/s. ಸೊ ದಟ್ ಈಸ್ ಈಕ್ವಲ್ಸ್ ಟು 15 m/s ಆಗುತ್ತೆ. ನಾವು ಲೆಂತ್ ಆಫ್ ದಿ ಪ್ಲಾಟ್ಫಾರ್ಮ್ ಕಂಡುಹಿಡಿಬೇಕು. ಸೊ ಅದಕ್ಕೂ ಮುಂಚೆ ನಾವು ಲೆಂತ್ ಆಫ್ ದಿ ಟ್ರೈನ್ನ ಫೈಂಡ್ ಔಟ್ ಮಾಡೋಣ. ಏಕೆ ಅಂತಂದರೆ ಪ್ಲಾಟ್ಫಾರ್ಮ್ದು ಲೆಂತ್ ಕಂಡುಹಿಡಿಬೇಕು ಅಂತಂದರೆ ನಮಗೆ ಲೆಂತ್ ಆಫ್ ದಿ ಟ್ರೈನ್ ಬೇಕು. ಲೆಂತ್ ಆಫ್ ದಿ ಟ್ರೈನ್ ಈಸ್ ಈಕ್ವಲ್ಸ್ ಟು ಏನು, 15 ಸ್ಪೀಡು ಇಂಟು ಟೈಮು 20. ಯಾವುದು 20 ಅಂತಂದರೆ ಇಲ್ಲಿರೋ 20, ಮ್ಯಾನ್ನ ಕ್ರಾಸ್ ಮಾಡ್ತಿರೋ 20 ಸೆಕೆಂಡ್ಸು ಟೈಮು ಸ್ಪೀಡ್ ಕ್ರಾಸ್
ಟೈಮ್ ಇಸ್ ಈಕ್ವಲ್ಸ್ ಟು ನಮಗೆ ಡಿಸ್ಟೆನ್ಸ್ ಸಿಗುತ್ತೆ, ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಲೆಂತ್ 300 meter ಆಗುತ್ತೆ. ನಮಗೆ ಏನು ಬೇಕು ಇವಾಗ, ಲೆಂತ್ ಆಫ್ ದಿ ಪ್ಲಾಟ್ಫಾರ್ಮ್ ಬೇಕು. ಸೊ ಪ್ಲಾಟ್ಫಾರ್ಮ್ ಬೇಕು ಅಂತಂದರೆ ಈಗ ಇಲ್ಲೊಂದು ಸಿಕ್ಕಿದೆ, ಸೊ ಇದನ್ನು L1 ಅಂತ ತಗೊಳ್ಳೋಣ. ಲೆಂತ್ ಆಫ್ ದಿ ಪ್ಲಾಟ್ಫಾರ್ಮ್ದು ನಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತು ಸ್ಪೀಡ್ ಕಂಡುಹಿಡಿಯೋಕ್ಕೆ. ಟಿ ಈಸ್ ಈಕ್ವಲ್ಸ್ ಟು ಸ್ಪೀಡ್ ಎಸ್. ಸೊ ಲೆಂತ್ ನಾವು L1 ಎಷ್ಟು 300 ಕೊಟ್ಟಿದ್ದಾರೆ. L2 ಲೆಂತ್ ಆಫ್ ದಿ ಪ್ಲಾಟ್ಫಾರ್ಮ್ ವಿ ಹ್ಯಾವ್ ಟು ಫೈಂಡ್ ಔಟ್ 36 seconds ಟೈಮು ಆ್ಯಂಡ್ ಸ್ಪೀಡು 15 meter per second. ಇದನ್ನು ಸಾಲ್ವ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ ದ ಆನ್ಸರ್ 20 240 meter ಬರುತ್ತೆ. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಮೈನಸ್ ಮಾಡಿದ್ರೆ 240 meter ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕ್ವಶನ್ಸ್ಗಳಿಗೆ ಆನ್ಸರ್ನ ಸಾಲ್ವ್ ಮಾಡಿದ್ದೀವಿ. ಹಾಗೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಒಂದಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡ್ತೀವಿ. ಸೊ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ. ಧನ್ಯವಾದ.